ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಭಾ. ಇವತ್ತಿನ ರೆಸಿಪಿ ಯಾವುದಪ್ಪ ಅಂತಂದರೆ, ಅಲಸಂದೆ, ಬಿಳಿ ಅಲಸಂದೆ ಕಾಳು ಮತ್ತು ಒಂದು ಗಾರ್ಡ್ ಅಂದರೆ ಸಿಹಿ ಕುಂಬಳಕಾಯಿ ಹಾಕ್ಬಿಟ್ಟು ಕೂಟ್ ರೆಸಿಪಿನ ತೊಗೊಂಬಂದಿದ್ದೀನಿ. ನನ್ನ ಚಾನಲ್ಗೆ ಇಷ್ಟು ಸಹ ಸಬ್ಸ್ಕ್ರೈಬ್ ಮಾಡಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ಈ ರೆಸಿಪಿನ ಮೊದಲಿಂದ ಕೊನೆ ತನಕ ನೋಡಿ ಆಗ ನಿಮ್ಗೆ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ. ಈಗ ಏನೇನು ಬೇಕಂತ ನೋಡೋಣ. ಬಿಳಿ ಅಲಸಂದೆ ಕಾಳು ಓವರ್ ನೈಟ್ ನೆನೆಸಿದ್ದು ಅರ್ಧ ಕಪ್ಪು. ಹಾಗೆ ಇದಕ್ಕೆ ಏಕಾರ್ನ್ ಸ್ಕ್ವಾಷ್ ಅಂತ ಹೇಳ್ತಾರೆ ಫ್ರೆಂಡ್ಸ್. ಇದು ಸಿ ಕುಂಬಳಕಾಯಿ ಫ್ಯಾಮಿಲಿಗೆ ಬಿಲಾಂಗ್ ಆಗಿರೋದು. ಇದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಫೈಬರ್ ತುಂಬ ಇದೆ. ಇದು ಬ್ಲಡ್ ಶುಗರ್ನ ರೆಗ್ಯುಲೇಟ್ ಮಾಡುತ್ತೆ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ನಮ್ಮ ಕಣ್ಣಿನ ಇದನ್ನು ಇಂಪ್ರೂವ್ ಮಾಡ್ತಾ ಇದೆ, ವಿಷನ್ನ. ಈಗ ಹಾಗೆ ಏನು ಮಾಡಬೇಕು ಅಂತ ನೋಡೋಣ. ಟರ್ಮರಿಕ್ ಪೌಡರ್ ಅಂದರೆ ಅರಿಶಿನ, ಹಾಗೆ ಉಪ್ಪು, ಮತ್ತು ಅರಿಶಿನ ರೆಡ್ ಚಿಲ್ಲಿ ಪೌಡ್ರು 1 ಟೀಸ್ಪೂನು, ಮತ್ತು ಸಾಸಿವೆ ಕಾಳು 1 ಟೀಸ್ಪೂನು, ಉದ್ದಿನ ಬೇಳೆ 1 ಟೀಸ್ಪೂನು, ಹಿಂಗು ಪೌಡ್ರು 1-2 ಚಿಟಕಿ, ಮತ್ತು ಕೆಂಪು ಮೆಣಸಿನ್ಕಾಯಿ ತುಂಡುಗಳು ಕೆಲವು, ಮತ್ತು ಕರಿಬೇವಿನ ಸೊಪ್ಪು ಫ್ರೆಶ್ ಆಗಿ ಕೆಲವು ಎಲೆಗಳು ಒಗ್ಗರಣೆಗಿದು. ಹಾಗೆ ನೋಡಿ, ಮಸಾಲೆಗೆ ತೆಂಗಿನಕಾಯಿ ತುರಿ 1/2 ಕಪ್ಪು, 1 ಟೀಸ್ಪೂನ್ ಜೀರಿಗೆ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಸ್ಪೈಸಿ ಇರೋದು ಹಾಕಿದ್ದೀನಿ ಯಾಕಂದರೆ ಸಿಹಿ ಅಲ್ವಾ, ಮತ್ತು 2 ಬೆಳ್ಳುಳ್ಳಿದು ಎಸಳುಗಳು ಹಾಕಿದ್ದೀನಿ. ಈಗ ಈ ವೆಜಿಟೇಬಲ್ ಹೇಗಿದೆ ತೋರಿಸಿದ್ದೀನಲ್ಲ ಮೊದಲೇ, ಅದನ್ನು ಅರ್ಧ ಮಾಡ್ಕೊಳ್ಳಿ. ತುಂಬ ಗಟ್ಟಿ ಇದೆ, ಬಟ್ ಏನು ಗೊತ್ತಾ, ಎಳೆಯೋದು ತುಂಬಾ ಎಳೆದು. ಈಗ ನಾನು ಹೇಗೆ ತೋರಿಸಿದ್ದೀನೋ ಹಾಗೆ ಅರ್ಧ ಮಾಡಿಬಿಟ್ಟು ಅದರದ್ದು ಇನ್ನೊಂದು ತುಂಡು ಮಾಡ್ಕೊಳ್ಳಿ. ಆವಾಗ ನಮಗೆ ಕಟ್ ಮಾಡೋಕ್ಕೆ ಕನ್ವೀನಿಯಂಟ್ ಆಗುತ್ತೆ. ಬೀಜನ ಸ್ಪೂನಿನ ಸಹಾಯದಿಂದ ತೆಕ್ಕೊಳ್ಳಿ. ತಿರುಳು ಹಾಕ್ಬೋದು, ಬೀಜದ ಪಕ್ಕದಲ್ಲಿ ತಿರುಳು ಇದೆಯಲ್ಲ ಅದು ಹಾಕ್ಬೋದು. ಹೇಗಿದೆ ಅಂದರೆ, ಈ ಸಿಹಿ ಕುಂಬಳಕಾಯಿ ಸಿಗುತ್ತಲ್ಲ ಹಾಗೇ ಇದೆ, ಕಲರ್ ಕೂಡ ಹಾಗೆ ಇದೆ, ಅದ್ರ ಬೀಜಗಳು ಕೂಡ ಹಾಗೆ ಇದೆ ನೋಡಿ, ನಿಮಗೆ ಕಾಣುತ್ತಲ್ವ. ಈಗ ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡ್ಕೊಳ್ಳಿ, ನಾನು ಹೇಗೆ ಮಾಡಿದ್ದೀನೋ ಹಾಗೆ. ಮತ್ತು ಅದನ್ನು ತೊಳಿಬೇಕು ನಾವೀಗ. ಸೊ ಒಂದು ಬೌಲಲ್ಲಿ ನೀರು ಹಾಕಿಟ್ಟಿದ್ದೀನಿ, ಆ ನೀರಿಗೆ ಹಾಕ್ಕೊಂಡು ಎಲ್ಲನೂ ಹಾಗೆ ತುಂಡು ಮಾಡಿಬಿಟ್ಟು ನೀರಲ್ಲಿ ಹಾಕಿ ತೊಳಿಲಿಕ್ಕೆ ಬೇಕಾಗುತ್ತೆ. ಈಗ 1/2 ಕಪ್ಪು ನಾನು ನೆನೆಸಿದ್ದು ಬಿಳಿ ಅಲಸಂದೆ ಬೀಜ ಇದೆಯಲ್ಲ ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ಳಿ. ಮತ್ತು ನೀವು ಅಡುಗೆಗೆ ಯಾವ ಎಣ್ಣೆ ಬಳಸ್ತೀರೋ ಆ ಎಣ್ಣೆನ 1 ಟೀಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಉಪ್ಪು 1/2 ಚಮಚ ಹಾಕ್ಕೊಳ್ಳಿ. ಮತ್ತು ಉಪ್ಪು ಯಾಕೆ ಹಾಕೋದು ಅಂದರೆ, ಇಲ್ಲದಿದ್ದರೆ ಬೀಜ ಸಪ್ಪೆ ಸಪ್ಪೆ ಆಗುತ್ತಲ್ವಾ. ಮತ್ತು ನೀರು ಸ್ವಲ್ಪ ಹಾಕ್ಕೊಳ್ಳಿ, ತುಂಬ ಬೇಡ, ಜಸ್ಟ್ ನೆನೆಯುವಷ್ಟು, 1/2 ಕಪ್ ಹಾಕ್ಕೊಂಡ್ರೆ ಸಾಕು. ಮುಚ್ಚಳ ಮುಚ್ಚಿಬಿಟ್ಟು ಮೆದುವಾಗೋ ತನಕ ಕುಕ್ ಮಾಡಿ, ಚೆನ್ನಾಗಿ ಮೆದುವಾಗಲಿ. ಈಗ ನೋಡಿ, ಮುಚ್ಚಳ ಮುಚ್ಚಿದ್ದೀನಿ. ಮತ್ತು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ ಮಾಡಿ, ಮಶಿ ಆಗಬೇಕಂತಿಲ್ಲ, ಚೆನ್ನಾಗಿ ಕುಕ್ ಆದರೆ ಸಾಕು. ಈಗ ನಾವು ಕಟ್ ಮಾಡಿರೋಂಥ ಈ ಪೀಸಸ್ ಇದೆಯಲ್ಲ, ಕುಂಬಳಕಾಯಿದು ಸಿ ಕುಂಬಳಕಾಯಿ ಅಂತಾರಲ್ಲ, ಅದರದ್ದು 3 ಕಪ್ ಆಗಿದೆ. ಅದನ್ನ ಒಂದು ದಪ್ಪ ಥರದ ಪ್ಯಾನ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಕುಕ್ ಅಂದರೆ ಬೆಂದು ಬರಬೇಕಲ್ಲ ಅದಕ್ಕೋಸ್ಕರ. ಹಾಗೆ ಅದಕ್ಕೆ 1/2 ಟೀಸ್ಪೂನ್ ಉಪ್ಪು, ಮತ್ತು ಅರಿಶಿನ ಪುಡಿ 1/2 ಟೀಸ್ಪೂನು, ಅಚ್ಚು ಖಾರದ ಪುಡಿ 1 ಟೀಸ್ಪೂನು, 1/4 ಟೀಸ್ಪೂನ್ ಅಂದರೆ 1 ಟೀಸ್ಪೂನು ಹಾಕ್ಬಿಟ್ಟು ಒಂದು ಸತಿ ಕೈ ಆಡಿಸ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲದಕ್ಕೂ ತಾಗತ್ತಲ್ವಾ, ನೀರಿಗೆ ಕೂಡ ತಾಗತ್ತೆ, ಅದಕ್ಕೆ ಕೂಡ ತಾಗತ್ತೆ. ಮತ್ತು ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 5 ನಿಮಿಷದ ತನಕ ಮಧ್ಯ ಮಧ್ಯೆ ಚೆಕ್ ಮಾಡ್ತಾ ಇರಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ ಮಾಡಿ, ಬೇಗ ಕುಕ್ ಆಗಿ ಬಂದ್ಬಿಡುತ್ತೆ ಫ್ರೆಂಡ್ಸ್. ಈಗ ಅದಕ್ಕೆ ಮಸಾಲೆ ಹಾಕೋಣ. 1/2 ಕಪ್ಪು, ಅರ್ಧದಿಂದ ಸಾಧಾರಣ 2/3 ಕಪ್ ಅಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಮತ್ತು 2 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಸ್ವಲ್ಪ ಖಾರ ಇದೆ ಅದು. ಮತ್ತು ಬೆಳ್ಳುಳ್ಳಿ 2 ಎಸಳು ಹಾಕ್ಕೊಳ್ಳಿ, 1 ಟೀಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ಸಾಧಾರಣ ಮೀಡಿಯಮ್ ಫೈನಾಗಿ ಅರೆದ್ಕೊಳ್ಳಿ, ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನಾವು ಅಲಸಂದೆ ಕಾಳು ಇಟ್ಟಿದ್ವಲ್ಲ, ಹೆಂಗೆ ಬೆಂದಿದೆ ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಕುಕ್ಕಾಗಿ ಬಂದುಬಿಟ್ಟಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಬೆಂದಿದೆ. ಅಷ್ಟು ಬೆಂದಾದರೆ ಬೆಂದರೆ ಸಾಕು, ಆವಾಗ ಅದರದ್ದು ರುಚಿ ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಡುತ್ತೆ. ಈಗ ನೋಡಿ, 5 ನಿಮಿಷ ಆದಮೇಲೆ ಅದು ಇದು ಹೇಗೆ ಕುಕ್ಕಾಗಿದೆ ಅಂತ ನೋಡೋಣ, ಎಷ್ಟು ಚೆನ್ನಾಗಿ ಕುಕ್ಕಾಗ್ಬಿಟ್ಟಿದೆ. ನಾನು ಸಿಪ್ಪೆ ಕೂಡ ತೆಗಿರಲಿಲ್ಲ, ಎಳೆ ಇದಲ್ವಾ, ಎಷ್ಟು ಚೆನ್ನಾಗಿ 5 ನಿಮಿಷದಲ್ಲಿ ಬೆಂದು ಬಂದುಬಿಟ್ಟಿದೆ. ಈಗ ನಾವು ಕುಕ್ ಮಾಡಿರುವಂಥ ಅಲಸಂದೆ ಕಾಳನ್ನ ಅದಕ್ಕೆ ಹಾಕೊಂಡು ನೀವು ಅನ್ಕೋಬೋದು, ಏನಪ್ಪ ಇವಳು ಅಲಸಂದೆ ಕಾಳು ಹಾಕ್ಬಿಟ್ಟಿದ್ರದ್ದು ಕೂಟ್ ಮಾಡ್ತಾ ಇದ್ದಾಳೆ, ಏನು ಚೆನ್ನಾಗಿರುತ್ತಾ ಇದು ಅಂತ ನೀವು ಅನ್ಕೋಬೋದು. ಈಗ ಲೋ ಫ್ಲೇಮಲ್ಲಿ ಹಾಕ್ಬಿಟ್ಟು ಅದನ್ನು ಒಂದು ಮಿಕ್ಸ್ ಮಾಡಿ, ಎಷ್ಟು ರುಚಿಯಾಗತ್ತೆ ಅಂದರೆ, ನಿಜವಾಗ್ಲೂ ನಾನು ಇನ್ಮೇಲಿಂದ ಬೇಳೆ ಹಾಕಿ ಕೂಟ್ ಮಾಡೋಲ್ಲ, ಇದನ್ನೇ ಹಾಕ್ಬಿಟ್ಟು ಮಾಡ್ತೀನಿ ಅಂತ ಅಂದ್ಕೊಂಡೆ, ಅಷ್ಟು ಚೆನ್ನಾಗಾಗುತ್ತೆ. ಮತ್ತೆ ಕವರನ್ನು ಕುಕ್ ಮಾಡಿ 2 ನಿಮಿಷದ ತನಕ. ಈಗ ನೋಡಿ, ಬಾಯ್ಲ್ ಆಗ್ತಾ ಇದೆ, ಮತ್ತು
ಸೇರ್ ಬಂದುಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಸೇರ್ ಬಂದುಬಿಟ್ಟಿದೆ ನೋಡಿದ್ರ ಇದು ಕುಂಬಳಕಾಯಿ, ಕಸಿ ಕುಂಬಳಕಾಯಿ ಮತ್ತು ಬಿಳಿ ಅಲಸಂದೆ. ಈಗ ನಾವು ಅದಕ್ಕೆ ರುಬ್ಬಿಟ್ಟಿದ್ದ ಮಸಾಲೆನ ಹಾಕ್ಕೊಳ್ಳೋಣ. ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ, ಮಸಾಲೆ ಅದರಲ್ಲಿ ಚೆನ್ನಾಗಿ ಸೇರ್ ಬರಲಿ. ಮತ್ತು ಸ್ವಲ್ಪ ನೀರು ಹಾಕಿಬಿಟ್ಟು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿ. ಆ ಮಿಕ್ಸಿ ಬೌಲ್ನ ತೊಳೆದ್ಬಿಟ್ಟೆ ಸ್ವಲ್ಪ ನೀರು ಹಾಕಿದ್ದೀನಿ, ಸಾಕಾಗತ್ತೆ. ಒಂದು ಒಳ್ಳೆ ಮಿಕ್ಸ್ ಕೊಡಿ. ಈ ಅಂದರೆ ಗಾರ್ಡ್ ಎಷ್ಟು ಒಳ್ಳೆಯದು ಅಂದರೆ ಆರೋಗ್ಯಕ್ಕೆ, ಇದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟು, ವಿಟಮಿನ್ ಬಿ ಎಲ್ಲ ಇದೆ. ನಮ್ಮ ಕಣ್ಣಿಗೆ ಕೂಡ ತುಂಬ ಒಳ್ಳೆಯದು ಇದು ನೋಡಿ. ಡಿಶ್ ಇವಾಗ ಕುದಿತಾ ಇದೆ ಅಲ್ವಾ. ಇನ್ನೊಂದು ಸತಿ ಮಿಕ್ಸ್ ಮಾಡಿ ಅದನ್ನು. ಈಗ ಚೆಕ್ ಮಾಡಿದೆ, ಒಂದು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಅದಕ್ಕೋಸ್ಕರ ಉಪ್ಪು ಹಾಕಿದ್ದೀನಿ ಸ್ವಲ್ಪ. ಒಂದು 2 ಟೀಸ್ಪೂನು ಮೈಲ್ಡ್ ಆಗಿರೋದು ಹುಣಸೆ ಹಣ್ಣಿನ ಜ್ಯೂಸ್ ಹಾಕಿದ್ದೀನಿ. ಟೊಮೆಟೊ ಯೂಸ್ ಮಾಡಲಿಲ್ಲ ಅಲ್ವಾ, ಹಾಗೆ ಒಂದೇ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಯಾಕಂದರೆ ನಮ್ಮನೇಲಿ ಮಕ್ಕಳಿದ್ದಾರೆ, ಅಕಸ್ಮಾತ್ ಖಾರ ಆದರೆ ತಿನ್ನಲ್ಲ ಅಂತ ಆಪ್ಷನ್ ಅಲ್ಲದ್ರೂ ಬೇಕಾದರೆ ಹಾಕ್ಬೋದು, ಇಲ್ಲದಿದ್ರೆ ಬೇಡ. ಈಗ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸತಿ, ಬೆಳೆದಿದ್ರೆ ನೀವು ಬಿಡ್ಬೋದು. ಈಗ ಮತ್ತೆ ಕವರ್ ಅಂಡ್ ಕುಕ್ ಮಾಡಿ. ಒಂದೇ ನಿಮಿಷ ಮಾಡಿದ್ರೆ ಸಾಕು, ಯಾಕಂದರೆ ಬೆಲ್ಲ ಉಪ್ಪು ಎಲ್ಲ ಹಾಕಿದ್ದೀವಲ್ಲ. ಈ ಕಡೆ ನಾವು ಇನ್ನೊಂದು ಬರ್ನರಲ್ಲಿ ಒಗ್ಗರಣೆ ತಯಾರು ಮಾಡೋಣ. 1 ಟೇಬಲ್ ಸ್ಪೂನ್ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕಾದ್ಮೇಲೆ ಅದಕ್ಕೆ 1 ಟೀಸ್ಪೂನ್ ಉದ್ದಿನಬೇಳೆ ಹಾಕಿ. ಉದ್ದಿನಬೇಳೆ ಮೊದಲು ಹಾಕಿದ್ದೀನಿ, ಸಾಸಿವೆ ಆಮೇಲೆ ಹಾಕಿದ್ದೀನಿ. ಯಾಕಂದರೆ ಉದ್ದಿನಬೇಳೆ ಒಂಚೂರು ಹುರಿಯತ್ತೆ ಅನ್ಬೇಕಾದ್ರೆ ಸಾಸಿವೆ ಹಾಕಿದ್ರೆ ಅದು ಚಟಪಟ ಆಗುತ್ತೆ, ಇದು ಹುರಿದು ಬರುತ್ತೆ ಅಲ್ವಾ. ಹಾಗೆ ಈಗ ಅದನ್ನು ಒಂದು ಸತಿ ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ ನೋಡಿ. ಇವಾಗ ಉದ್ದಿನಬೇಳೆ ಕಲರ್ ನೋಡಿ, ಹಗೂರ ಚೇಂಜ್ ಆಗ್ತಾಯಿದೆ, ಬ್ರೌನ್ ಆಯ್ತು ನೋಡಿ. ಈಗ ಅದಕ್ಕೆ ಕೆಂಪು ಮೆಣಸಿನ್ಕಾಯಿ ಪೀಸುಗಳು ಹಾಕ್ಕೊಳ್ಳಿ, 2 ಚಿಟಕಿ ಹಿಂಗೆ ಪೌಡ್ರ್ ಹಾಕಿದರೆ ಸಾಕಾಗುತ್ತೆ. ಅದಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತ ಅನ್ನಿಸ್ಕೊಳತ್ತಲ್ವಾ ನಮ್ಮದು, ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಬಿಡಿ ಅದಕ್ಕೆ. ಈಗ ಒಗ್ಗರಣೆ ರೆಡಿ ಆಯಿತು ನೋಡಿ, ಏನಾಗಿದೆ ಅಂತನ್ಬಿಟ್ಟು 1 ನಿಮಿಷದ ನಂತರ ಕವರ್ ಅಂಡ್ ಕುಕ್ ಮಾಡಿದ್ವಲ್ಲ ನೋಡಿ, ಡಿಶ್ಶು ಬಾಯ್ಲ್ ಆಗ್ತಾ ಇದೆ. ಈಗ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಯಿತು. ಇದನ್ನು ಅದಕ್ಕೆ ಒಗ್ಗರಣೆ ಹಾಕಿ ಈಗ ಮತ್ತೆ ಒಂದು ಸತಿ ಮಿಕ್ಸ್ ಮಾಡಿ ಮತ್ತೆ ನೋಡಿ ಎಷ್ಟು ಚೆನ್ನಾಗಾಗತ್ತೆ ಅಂದರೆ ನಿಜವಾಗ್ಲೂ ಫ್ರೆಂಡ್ಸ್ ಸೂಪರ್ ಆಗುತ್ತೆ ಈ ಕೂಟು. ಇದನ್ನು ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ಪೂರಿ ಜೊತೆಗೆ ಕೂಡ ಎಂಜಾಯ್ ಮಾಡ್ಬೋದು. ಈಗ ನೋಡಿ ಸರ್ವಿಂಗ್ ಬೌಲ್ಗೆ ಬಡಿಸ್ತಾ ಇದ್ದೀನಿ, ಬಿಸಿ ಬಿಸಿ ಇದೆ ಮಾತ್ರ, ತುಂಬಾ ಚೆನ್ನಾಗಾಗಿತ್ತೆ, ಸೂಪರ್ ಡಿಶ್ ಇದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.